ಬಗ್ಗೆ ನಾವು ಏನು ಹೇಳಬೇಕಾಗೇ ಇಲ್ಲ, ಅಭಿಮಾನಿಗಳೇ ಹೇಳ್ತಾರೆ. ಆದ್ರೆ ಯಕ್ಷಗಾನದ ಗಂಧಗಾಳಿ ಇಲ್ಲದ ಕೆಲವರಿಗೂ ಕೂಡ ನಿಮ್ಮ ಕಂಠವನ್ನ ಕೇಳಬೇಕು ಕೇಳಬೇಕು ಅನ್ನೋ ಆಸೆ ಹುಟ್ಕೊಳ್ಳೋದಿಕ್ಕೆ ಕೆಲವೊಂದು ಸಿನಿಮಾದಲ್ಲಿ ನೀವು ಹಾಡಿದಂತ ಹಾಡುಗಳು ಕೂಡ ಕಾರಣ ಆಯ್ತು. ತುಳು ಸಿನಿಮಾಗಳಲ್ಲಿ ಹಾಡಿದಿರಾ, ಕನ್ನಡದಲ್ಲೂ ಕೂಡ ರಂಗೀತರಂಗ ಸಿನಿಮಾದಲ್ಲಿ ಹಾಡಿದಿರಾ. ಸಿನಿಮಾಗಳು ಬಹುಶಃ ಮತ್ತೆ ನಿಮ್ಮನ್ನ ಕೈ ಬೀಸಿ ಕರಿತಾ ಇದ್ದಾವೆ ಅಂತ ಅನಿಸುತ್ತೆ. ನಾನು ಹೆಚ್ಚಾಗಿ ಪ್ರೀತಿಸುವುದು ಯಕ್ಷಗಾನವನ್ನು. ಹೌದು, ನಮ್ಮ ವೃತ್ತಿ ಆದ ಕಾರಣ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸಿನಿಮಾದಲ್ಲಿ ನನಗೆ ಅವಕಾಶ ಕೂಡ ಸಿಕ್ಕಿದೆ, ಹಾಡಿದ್ದೀನಿ, ಜನಗಳು ಮೆಚ್ಚುಗೆ ಪಡೆದಿದ್ದಾರೆ, ಅದು ನಮ್ಮ ಸೌಭಾಗ್ಯ. ಅದರಲ್ಲೂ ರಂಗೀತರಂಗ ಅನ್ನೋ ಸಿನಿಮಾ ಬಹಳ ಪಾಪ್ಯುಲರ್ ಆಯ್ತು. ಅದರಲ್ಲಿ ತಾವು ಹಾಡಿದಂತಹ ಕೇಳೆ ಚೆಲುವೆ ಹಾಡು ಇನ್ನೂ ಅದ್ಭುತವಾಗಿ ಇವತ್ತಿಗೂ ಯಾವತ್ತಿಗೂ ಗುಣಗುತ್ತಾನೇ ಇರುತ್ತೆ ಕಿವಿಯಲ್ಲಿ. ಕೇಳೆ ಚೆಲುವೆ ಒಂದೆರಡು ಸಾಲುಗಳನ್ನ ಈ ವೇದಿಕೆಯಲ್ಲಿ ಕೇಳಬೇಕು ಅಂತ ಇಚ್ಛೆ. ಕೇಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿ ನಾಯಿಡುವೆ ಕೇಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿ ನಾನಿಡುವೆ. ಯಕ್ಷಗಾನ ಅಂದ್ರೆ ನೋಡಿ, ಇಲ್ಲಿ ನಾವು ವೇಷಗಳನ್ನ ಇಟ್ಟಿದ್ದೀವಿ, ಎಷ್ಟು ಶ್ರೀಮಂತವಾಗಿ ಆ ವೇದಿಕೆಯ ಮೇಲೆ ಬಂದಾಗ ರಾಮ ರಾವಣ ರಾಜ ಎಲ್ಲ ವೇಷಗಳು ಕೂಡ ಕಾಣಿಸುತ್ತೆ ನಮಗೆ. ಆದ್ರೆ ಅದೇ ವೇದಿಕೆಯ ಹಿಂದೆ ಆ ಪರದೆ ಸರಿದಾಗ ಎಲ್ಲೋ ಒಂದು ಕಡೆಗೆ ಕಲಾವಿದರ ಅರಣ್ಯರೋಧನ ಆಗ್ಬಿಡತ್ತಾ ಅಂತಾನು ಸಾಕಷ್ಟು ಬಾರಿ ಅನಿಸಿದ್ದಿದೆ. ಯಾಕೆಂದ್ರೆ ನೋಡಿದ್ದೀವಿ ನಾವು, ಯಕ್ಷಗಾನ ಕಲಾವಿದರು ಅಂದ್ರೆ ಹೆಣ್ಣು ಕೊಡೋದಕ್ಕೆ ಹಿಂಜರಿತಾರೆ ಅಂತ ಪರಿಸ್ಥಿತಿ ಇದೆ. 80% ಯಕ್ಷಗಾನ ಕಲಾವಿದರ ಬದುಕು ಬಹಳ ಕಷ್ಟವಾಗಿ ಇರುತ್ತೆ. ಯಾಕೆ ಇದು ಹೇಗೆ ಯಕ್ಷಗಾನ, ಅದು ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಅದಕ್ಕೆ ಯಾಕೆ ಇರ್ಬೋದೆಂಬುದು ನನಗೂ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಕ್ಷಗಾನ ಕಲೆಯನ್ನು ಯಾವುದಕ್ಕೂ ಹೋರಿಸಲಿಕ್ಕೆ ಸಾಧ್ಯ ಇಲ್ಲ. ಕಲಾ ಪ್ರಪಂಚದಲ್ಲಿ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಹೇಳ್ತಾ ಇರೋದಲ್ಲ, ಯಾವ ನಿಟ್ಟಿನಲ್ಲಿ ನೋಡಿದ್ರು ಯಕ್ಷಗಾನಕ್ಕಿಂತ ಶ್ರೀಮಂತವಾದ ಕಲೆ ಅಥವಾ ಶ್ರೇಷ್ಠವಾದ ಕಲೆ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಶ್ರೀಮಂತ ಕಲೆ ಅದು. ಅಷ್ಟು ಗೊತ್ತಿದ್ದವ, ಅದರ ಬಗ್ಗೆ ಅರಿತು ಜ್ಞಾನ ಪಡ್ಕೊಂಡು ನಾಟ್ಯಾಭ್ಯಾಸವನ್ನು ಮಾಡಿ ಅಥವಾ ಒಬ್ಬ ಮುಖ್ಯ ಭಾಗವತನ ಸ್ಥಾನಕ್ಕೆ ಬರಬೇಕಾಗಿದ್ರೆ ಎಲ್ಲಾ ಪ್ರಾಕ